bah 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 bah. ಎಲ್ರಿಗೂ ನಮಸ್ತೆ. ಪ್ರಭಾಕರ್ ಹುಳಿಯಾರ್ ಅಂತ ನನ್ನ ಹೆಸರು. ನಾನು ಲಾಸ್ಟ್ ಒಂದು 4 years ಇಂದ ಕೋಳಿ, ಕುರಿ, ಮೀನು, ಜೇನು, ಹೈನು ಇದರಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಇದಕ್ಕಿಂತ ಮುಂಚಿತವಾಗಿ ನನ್ನ ಒಂದು ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳೋದಾದರೆ, ನಾನು ಬೇಸಿಕ್ಲಿ ಇದೇ ನಮ್ಮ ತುಮಕೂರು ಜಿಲ್ಲೆ ಚಿಕ್ಕನಾಂಕನಹಳ್ಳಿ ತಾಲೂಕು ಹುಳಿಯಾರು ನಮ್ಮದು. ಇಲ್ಲೇ ನಾನು ವ್ಯಾಸಂಗ ಎಲ್ಲ ಮುಗಿಸಿದ್ದು, ಅಪ್ ಟು ಗ್ರ್ಯಾಜುಯೇಷನ್ವರೆಗೂ ಇಲ್ಲೇ ಮುಗಿಸ್ದೆ. ಗ್ರ್ಯಾಜುಯೇಷನ್ ಮುಗಿದ ತಕ್ಷಣ ತುಮಕೂರಿಗೆ MBA ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ಹೋದೆ. ಕೆಲವೊಂದು ಕಾರಣಾಂತರಗಳಿಂದ ನಾನು MBAಗೆ ಹೋಗೋಕ್ಕಾಗಲಿಲ್ಲ. ಅಲ್ಲಿ ಅದಾದಮೇಲೆ ಏನು ಮಾಡಿದೆ, ಇನ್ನೇನು ಮಾಡೋದು, ವರ್ಕ್ಗೆ ಹೋಗ್ಬಿಡೋಣ ಅಂತೇಳ್ಬಿಟ್ಟು ವರ್ಕ್ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲೊಂದು ಪ್ರೈವೇಟ್ ಸೆಕ್ಟರ್ ಕಂಪ್ನಿಯಲ್ಲಿ ನಾನು ವರ್ಕ್ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಒಂದು 3.5 year ವರ್ಕ್ ಮಾಡಿದೆ. ಚೆನ್ನಾಗಾಯಿತು. ಅದು ಒಂದು ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ರಿಲೇಟೆಡ್ ಇದ್ದಿದ್ದು. ಆದರೂ ಕೂಡ ಅದರಲ್ಲಿ ರೋಲ್ ಪ್ಲೇಯಿಂಗ್ ತುಂಬ ಚೆನ್ನಾಗಾಯಿತು ನನಗೆ. ಸೊ ಅದರಲ್ಲಿ ಫಿನಾನ್ಸ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಸೇಲ್ಸ್ ಇರ್ಬೋದು, ಒಂದು ಪ್ರೊಡಕ್ಷನ್ಸ್ ಇರ್ಬೋದು, QA QT ಇರ್ಬೋದು, ಎಲ್ಲನೂ ಪೂರ್ತಿಯಾಗಿ. ಸೊ ಅದೆಲ್ಲ ಚೆನ್ನಾಗಿ ನನಗೆ ರೋಲ್ ಪ್ಲೇಯಿಂಗ್ ಆಯಿತು. ಅದ್ರ ಜೊತೆಗೆ ಏನು ಮಾಡಬೇಕು, ಹೈಯರ್ ಎಜುಕೇಷನ್ ಮುಗಿಸ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ಮತ್ತೇನು ಮಾಡಿದೆ ನಾನು, ಆವಾಗ ಇನ್ನು MIT ಪುಣೆಯಲ್ಲಿ ಒಂದು ಆನ್ಲೈನ್ ಎಜುಕೇಷನ್ ಅಂತ ಮಾಡಿದ್ರು ಆವಾಗ. ಸೊ ಹಂಗಾಗಿ ಅದನ್ನು ಕೂಡ ನಾನು ಮುಗಿಸ್ಕೊಂಡೆ, MBAನು ಕೂಡ ಮುಗಿಸ್ಕೊಂಡೆ ನಾನು. ಸೊ ಅದಾದಮೇಲೆ ಏನು ಮಾಡಿದೆ, ನೆಕ್ಸ್ಟ್ ಇನ್ನೇನು ಸ್ಯಾಲ್ರಿ ಹೈಕ್ ಬೇಕು ಅದು ಇದು ಅಂತೆಲ್ಲ ಪ್ಲ್ಯಾನ್ ಮಾಡಿದಾಗ ಏನಾಯಿತು, ಸೊ ಆವಾಗ ಇನ್ಶೂರೆನ್ಸ್ ಸೆಕ್ಟರಲ್ಲಿ ನನಗೆ ಚೆನ್ನಾಗಿ ಒಂದು ಆಫರ್ ಸಿಕ್ತು. ಆವಾಗಲೇ 2015 ಆ ಟೈಮಲ್ಲೇ ನನಗೆ ಓಪನಿಂಗ್ ಪ್ಯಾಕೇಜ್ 3.5 lakhs ಕೊಟ್ಟರು 14-15 ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿ ಜಾಯ್ನ್ ಆದೆ. ಸೊ ಅಲ್ಲೂ ನನಗೆ ಚೆನ್ನಾಗಾಯಿತು ಇನ್ಶೂರೆನ್ಸ್ ಸೆಕ್ಟರಲ್ಲಿ. ಅಲ್ಲೊಂದು 5.5 ವರ್ಷ ನಾನು ವರ್ಕ್ ಮಾಡಿದ್ದು. ಆ ವರ್ಕ್ ಇನ್ನೇನು ಚೆನ್ನಾಗೇ ಆಗ್ತಿತ್ತು, ಅದರಲ್ಲೇನು ತೊಂದರೆ ಏನಿರಲಿಲ್ಲ. ಬಟ್ ಏನಂದರೆ ನಮ್ಗೆ ಇದ್ದಿದ್ದು ಒಂದು ಬೇಸಿಕ್ ಥಿಂಗ್ ಬೇರೆ ಥರ ಇತ್ತಲ್ಲ, ನನಗೆ ಇದೇ ಥರ ಇರಬೇಕು, ಈ ಥರ ಒಂದು ಲೈಫ್ ಲೀಡ್ ಮಾಡಬೇಕು ಅಂತ. ಆ ಒಂದು ಕೆಲವೊಂದು ಇದಕ್ಕೆಲ್ಲ ನಂದು ಸ್ಯಾಲ್ರಿಡ್ ಲೈಫ್ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತಿರಲಿಲ್ಲ, ಇಷ್ಟ ಆಗ್ತಿರಲಿಲ್ಲ. ಒಂದು ನಮ್ಗೆ ಇಷ್ಟ ಆಗ್ದಲೇ ಇದ್ದಿದ್ದೇನು ಅಂದರೆ, ನನ್ನ ವರ್ಕ್ ಇದರಲ್ಲಿ ಸರ್ ಪ್ರೆಷರ್ ಯೂಶ್ವಲಿ ಜಾಸ್ತಿ ಇದ್ದೇ ಇರುತ್ತೆ. ನಾವು ಎಷ್ಟೇ ವರ್ಕ್ ಮಾಡಿ ನಾವೇನೇ ಒಂದು ಪ್ರೊಡಕ್ಟಿವಿಟಿ ಕೊಟ್ಟರು ಕೂಡ ಎಂಡ್ ಟೈಮಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅದು ಇರಲ್ಲ. ಯಾವುದೇ ವರ್ಕಲ್ಲಿ ಇರ್ಬೋದು, ಏನಾಗುತ್ತೆ ಅಂದರೆ ಅದು ಏನೇ ಮಾಡಿದ್ರು ಅಷ್ಟೇ ಆ ಒಂದು ಪ್ರೆಷರ್ ತುಂಬ ಇರುತ್ತೆ. ಬೆಳಗ್ಗೆ ಎದ್ದು 7:30-8 ಗಂಟೆಗೆ ಎದ್ಬಿಟ್ಟು ಜೀವನ ಸ್ಟಾರ್ಟ್ ಆದ್ದು ಮತ್ತೆ ಸಂಜೆ 8 ಗಂಟೆಗೆ ಮುಗಿಯೋದು. ಅದು ಕೆಲವೊಂದು ರೀತಿಯಲ್ಲಿ ಅದು ನಾವಿದ್ದಿದ್ದು ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಸೆಕ್ಟರಲ್ಲಿ ಇದ್ದಾಗಿಂದ ಅದು ಟೈಮಿಂಗ್ಸೇ ಇರಲ್ಲ ನಮಗೆ. ಅದು ಬೆಳಗ್ಗೆ 7 ನೈಟ್ 9 10 ಎಷ್ಟೋ ಸಲ ನಾವು ಹೋಗ್ತಿದ್ವಲ್ಲ, ಬೆಳಗ್ಗೆ 7 ಗಂಟೆಗೆ ಹೊರಟ್ರೆ ಔಟ್ ಆಫ್ ಸ್ಟೇಷನ್ಸು ಅಲ್ಲಿ ಇಲ್ಲೇ ಹೊರಟ್ರೆ 10-11 ಗಂಟೆ ಆಗೋದು, 12 ಗಂಟೆ ಆಗೋದು ನಾವು ಮುಗಿಸ್ಕೊಂಬರೋದ್ರೊಳಗೆ. ಸೊ ಆ ಕಾರಣದಿಂದ ಏನು ಮಾಡಿದೆ ನಾನು, ಇದ್ರ ಜೊತೆಗೆ ಏನಾರು ಮಾಡಬೇಕಲ್ಲ ಅಂತ ಸ್ಟಾರ್ಟ್ ಮಾಡಿದ್ದು ನಾನು ಕೃಷಿನ. ಕೆಲಸ ಬಿಡಬೇಕು ಅಂತ ಏನು ಸ್ಟಾರ್ಟ್ ಮಾಡಿದ್ದಲ್ಲ ನಾನು, ಕೆಲಸದ ಜೊತೆಗೆ ಇದು ಒಂದು ಹೆಲ್ಪ್ಫುಲ್ ಆಗಲಿ, ಎಕ್ಸ್ಟ್ರಾ ಇನ್ಕಮ್ ಅನ್ನೋ ಥರ ನಾನು ಪ್ಲಾನ್ ಮಾಡಿದ್ದು. ಅಂದರೆ ಇದು ನಿಮ್ಮದೇ ಜಮೀನು? ಹಾಂ, ನಮ್ಮದೇ ಜಮೀನು ಇತ್ತು ಸರ್. ಇದು ಇಲ್ಲೇ ನಿಮ್ಮ ಐಡಿಯಾಲಜಿನ ಇಂಪ್ಲಿಮೆಂಟ್ ಮಾಡಿದ್ದು? ಹೌದು, ಇಲ್ಲೇ ಪ್ಲಾನ್ ಮಾಡಿದ್ದು. ಇದು ಪ್ಲಾನ್ ಆಗೋದು ಒಂಥರ ಚೆನ್ನಾಗಿದೆ, ಇದು ಇಂಟ್ರೆಸ್ಟಿಂಗ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಾಯಿತು ಅಂದರೆ, ಸ್ಯಾಲ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅರೌಂಡ್ ಕೆಲವು ಟೈಮಲ್ಲೆಲ್ಲ 1.25 lakhsವರೆಗೂ ನಾನು ಇನ್ಸೆಂಟಿವ್ಸ್ ತೊಗೊತಿದ್ದೆ ಪರ್ ಮಂತು. ಚೆನ್ನಾಗೇ ಇತ್ತು, ವರ್ಕ್ ನೇಚರು ಚೆನ್ನಾಗಿತ್ತು, ಮತ್ತು ಎಲ್ಲ ವೈಸಲ್ಲೂ ನಂದೊಂಥರ ನಾನು ನೀಟಾಗೆ ಮಾಡ್ಕೊಂಡು ಹೋಗ್ತಿದ್ದೆ ವರ್ಕೆಲ್ಲ. ಸೊ ಹಂಗಾಗಿ ಚೆನ್ನಾಗೇ ಆಗ್ತಾಯಿತ್ತು. ಇದ್ರ ಟೈಮಲ್ಲಿ ಏನಾಯಿತು, ಕೆಲವೊಂದು ಕಮಿಟ್ಮೆಂಟ್ಸು ನಾವು ಬೇರೆಯವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ಅವ್ರಿಗಿಂತ ಚೆನ್ನಾಗಿರಬೇಕು, ಈ ಥರದೊಂದು ಮನಸ್ಥಿತಿ ಅವಾಗಿತ್ತು. ಇವಾಗಿಲ್ಲ, ಅವಾಗಿತ್ತು. ಅವಾಗೇನು ಮಾಡಿದೆ, ಇದ್ರ ಜೊತೆಗೆ ಏನಾರ ಅಗ್ರಿಕಲ್ಚರ್ ರಿಲೇಟೆಡ್ ಮಾಡಿದಾಗ ನಮ್ಗೆ ಪ್ರಾಫಿಟ್ ಜಾಸ್ತಿ ಬರುತ್ತೆ ಅಂತ ನಾನು ನೋಡಿದೆ. ಅಗ್ರಿಕಲ್ಚರ್ ಯಾಕೆ ಸೆಲೆಕ್ಟ್ ಮಾಡಿದೆ ಅನ್ನೋದಕ್ಕಿಂತ ಮುಂಚಿತವಾಗಿ ನಾನು ಬಿಸ್ನೆಸ್ ವೈಸಲ್ಲಿ ಯಾವ್ಯಾವ ಬಿಸ್ನೆಸ್ ಮಾಡಿದ್ರೆ ಏನೇನಿರುತ್ತೆ ಎಲ್ಲನೂ ಒಂದು ಸ್ವಲ್ಪ ಸ್ಟಡಿ ಮಾಡ್ತಾಯಿದ್ದೆ. ಈಗ ನಮ್ಮ ಮನೇಲಿ ಯೂಶ್ವಲಿ ನಾವೇನು ಮಾಡೋದು, ನಾವೇನು ತುಂಬ ದುಡ್ಡಿರೋರ ಥರ ಏನಿರಲಿಲ್ಲ, ಮಿಡ್ಲ್ ಕ್ಲಾಸ್ ಅಲ್ವಾ. ಸೊ ಹಂಗಾಗಿ ಏನು ಎಲ್ರಿಗೂ ಬರೋದೇನೆಂದರೆ ಒಂದು ಹಾರ್ಡ್ವೇರ್ ಶಾಪ್ ಮಾಡೋದು, ಒಂದು ಎಲೆಕ್ಟ್ರಿಕಲ್ ಶಾಪ್ ಮಾಡೋದು, ಏನೋ ಒಂದು 5-10 lakhದಲ್ಲಿ ಮಾಡುವಂಥದ್ದು ಏನಾಯಿದ್ರು ಮನೇಲಿ ಮಾಡು ಅಂತಲೇ ಇದು ಮಾಡೋರು ಸಪೋರ್ಟ್ ಮಾಡ್ತೀವಿ ಅಂತಲೇ ಮಾಡಿದ್ರು. ಬಟ್ ನನಗೆ ಅದೆಲ್ಲ ಕಂಪೇರ್ ಮಾಡಿ ಅದೆಲ್ಲ ಸರ್ವೆ ಮಾಡಿದಾಗ ನನಗೆ ಅದು ನಾಟ್ ಎ ಪ್ರಾಫಿಟಬಲ್ ಬಿಸ್ನೆಸ್ಸು, ಮತ್ತೆ ಅಲ್ದಲೇ ಅದು ಲಾಂಗ್ ರನ್ ಅಂತ ಆಗಲ್ಲ. ಎವ್ರಿ ಡೇ ಅದು ಇಟ್ಸ್ ಎ ಟ್ರೇಡಿಂಗ್, ಅದು ನಾನು ಬಿಸ್ನೆಸ್ ಅಂತ ಅನ್ನಲ್ಲ ನಾನು ಅದನ್ನೆಲ್ಲ, ನಾನು ಅಂದ್ಕೊಂಡ್ರ ಪ್ರಕಾರ. ಸೊ ಟ್ರೇಡಿಂಗಲ್ಲಿ ಯಾವತ್ತೇ ಆಗಲಿ ಅದು ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ, ಸಸ್ಟೈನಬಿಲಿಟಿ ಇರಲ್ಲ. ಹಂಗಾಗಿ ನನಗೆ ಅದು ಯಾವುದೂ ಇಷ್ಟ ಆಗಲಿಲ್ಲ. ಅದ್ರ ಜೊತೆಗೆ ನಾನು ಎಂಡ್ ಆಫ್ ದ ಡೇ ನನಗೆ ಅನಿಸಿದ್ದೇನು ಅಂದರೆ, ಕೃಷಿಯಿಂದ ಏನು ಬೇಕಾದ್ರೂ ಮಾಡ್ಬೋದು ಅಂತ ನನಗೆ ಒಂದು ತಾಟಲ್ಲಿ ಅನ್ನಿಸ್ತಿತ್ತು. ಬಟ್ ನಾನು ಈಸಿ ಅಂದ್ಕೊಂಬಿಟ್ಟೆ, ಕೃಷಿ ಏನು ಬಿಡು, ನಾವು ಯಾವುದೋ ಒಂದು ಜಮೀನಲ್ಲಿ ನಾರ್ಮಲ್ ಉತ್ತುತ್ತೀವಿ, ಉತ್ತಿ ಬಿತ್ತಿ ಏನೋ ಮಾಡಿದ ತಕ್ಷಣ ಬಂದುಬಿಡುತ್ತೆ, ಒಳ್ಳೆ ಪ್ರಾಫಿಟ್ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಯಾವಾಗ ನಾನು ಇಲ್ಲಿ ಬಂದು ಕಾಲಿಟ್ನಲ್ಲ ಆವಾಗಲೇ ಗೊತ್ತಾಗಿದ್ದು ನನಗೆ, ರೈತ ಅನ್ನೋದು ಅಷ್ಟು ಈಸಿನೂ ಅಲ್ಲ ಅಷ್ಟು ಕಷ್ಟನೂ ಅಲ್ಲ. ಒಂದು ನಾವು ಅರ್ಥ ಮಾಡ್ಕೊಂಬಿಟ್ರೆ ರೈತನಿಗಿಂತ ಈಸಿ ಕೆಲಸ ಇನ್ಯಾವುದೂ ಇಲ್ಲ ಅಂತ ನಾನು ಅಂದ್ಕೊಂಡಿರೋದು. 2017 ಇಲ್ಲಿ ಸ್ಟಾರ್ಟ್ ಮಾಡಿದ್ದು, ವರ್ಕ್ ಮಾಡ್ತಾನೆ ಸ್ಟಾರ್ಟ್ ಮಾಡಿದ್ದು. ಒಂದು ಬಾಳೆ ಕೃಷಿ ಸ್ಟಾರ್ಟ್ ಮಾಡಿದೆ. ಆ ಬಾಳೆ ಕೃಷಿ ಸ್ಟಾರ್ಟ್ ಮಾಡೋದು ನನಗೆ ಅವಾಗಿಂದನೂ ಅಷ್ಟೇ ನ್ಯಾಚುರಲ್ಲು, ಈ ಆರ್ಗ್ಯಾನಿಕ್ ಅನ್ನೋದ್ರ ಬಗ್ಗೆ ನನಗೆ ಕಾನ್ಸಂಟ್ರೇಷನ್ ಇದ್ದಿದ್ದು. ಸೊ ಹಂಗಾಗಿ ನಮ್ಮ ಮಾಮೂಲಿ ಎಲ್ಲ ನಮ್ಮ ಸುತ್ತಮುತ್ತ ಎಲ್ಲನೂ ಅಷ್ಟೇ, ವಿತೌಟ್ ಯೂರಿಯಾ ಇಲ್ದಲೇ, DAP ಇಲ್ದಲೇ, ಅದು ಇದು ಇಲ್ದಲೇ ಏನೂ ಬೆಳೀತಿರಲಿಲ್ಲ. ಯಾಕೆ ಬೆಳಿಬಾರ್ದು ಅಂತ ನಾನು ಅಂದ್ಕೊಂಡು ಸ್ಟಾರ್ಟ್ ಮಾಡಿದಾಗ ಏನಾಯಿತು, ಅದರಲ್ಲಿ ಕೆಲವೊಂದು ಆಗೋಗಳೆಲ್ಲ ನಾನು ಅಬ್ಸರ್ವ್ ಮಾಡ್ತಾ ಬಂದೆ. ನನಗೆ ಒಂದು ಅರ್ಥ ಆಗಿದ್ದೇನು ಅಂದರೆ, ಯಾವುದೇ ಕಾರಣಕ್ಕೂ ಭೂಮಿ ಒಂದು ವಾತಾವರಣಕ್ಕೆ ಹೊಂದ್ಕೊಂಡ್ಬಿಟ್ಟಿರುತ್ತೆ. ಆ ವಾತಾವರಣನ ಒಂದೇ ಸಲ ನಾವು ತಪ್ಪಿಸಿದ್ರು ಅದು ಸರಿ ಹೋಗಲ್ಲ. ಹಂತವಾಗಿ ಅದನ್ನು ಕೆಮಿಕಲಿಂದ ಮುಕ್ತ ಮಾಡಿಸ್ಬೇಕು ಅಂತ ನಂಗೆ ಅರ್ಥ ಆಗಿ ಅದನ್ನು ಬಿಡಿಸೋದ್ರೊಳಗೆ 2019-20 ಆಯಿತು. ಅಂದರೆ 2-3 ವರ್ಷ ಬರೀ ಬಾಳೆ ಇದ್ರ ಬಗ್ಗೆ ಫೋಕಸ್ ಮಾಡಿದ್ದು, ಬಟ್ ಪ್ರಾಫಿಟ್ ಬಂದಿರಲಿಲ್ಲ ಸರ್, ನನಗೆ ಸಕ್ಸಸ್ ಆಗಲಿಲ್ಲ, ನನಗೆ ಖಂಡಿತ ಆಗಲಿಲ್ಲ. ಕಾರಣ ಯಾಕೆ ಅಂದರೆ ನಾವು ಇದೇ ಫೆಸ್ಟಿಸೈಡ್ಸು ಮತ್ತು ಈ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿದ್ರೆ ಯೂಶಲಿ ಏನು ಮಾಡುತ್ತೆ, ಒಂದು 9 ತಿಂಗಳು 10 ತಿಂಗಳಿಗೆ ಒಂದು 12-15 kg ನಾವು ಬಾಳೆ ಎಲ್ಲಿ ತೆಗಿತಾ ಇದ್ವಿ. ನಾನು ಎಲ್ಲ ನಿಲ್ಲಿಸ್ಬಿಟ್ಟೆ, ಅವಾಗಿನ ಅನ್ನಾಲೆಡ್ಜ್ ನನಗೆ ಗೊತ್ತಿಲ್ಲ, ಹೋಗ್ಬಿಟ್ಟೆ ನಾನು. ಅವಾಗೇನಾಯಿತು, ನಾನು ಅವ್ರವ್ರ ಮಾತು ಎಷ್ಟು ಜನ ಕೇಳಿದ್ದೀನಿ ಅಂದರೆ ತುಂಬ ಜನರ ಮಾತು ಕೇಳಿದ್ದೀನಿ, ಎಲ್ಲ ಕಡೆ ಓಡಾಡ್ಕೊಂಬಂದ್ಬಿಟ್ಟಿದ್ದೀನಿ. ಆಮೇಲೆ ನನಗೆ ಅನಿಸಿದ್ದು ಯಾರು ಹೇಳಿದ್ದು ಸರಿಯಲ್ಲ ಅಂತ, ಅಂದರೆ ತಪ್ಪು ಅಲ್ಲ ಅಂತಲ್ಲ, ಅವ್ರು ಹೇಳಿದ್ದು ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸರಿ ಅದು, ಬಟ್ ನನಗಿಲ್ಲಿ ಗ್ರೌಂಡಲ್ಲಿ ಆಗಬೇಕಾಗಿದ್ದ ಕೆಲಸಗಳಿಗೆ ಅದು ಸಪೋರ್ಟ್ ಅಲ್ಲ ಅಂತ ಅನ್ನಿಸ್ತು. ಅವಾಗೇನಾಯಿತು, ಒಂದು 3 ವರ್ಷದಲ್ಲಿ ನಾನು ಅರ್ಥ ಮಾಡ್ಕೊಂಡಾಗ ನನಗೆ ಲಾಸ್ಟಿಗೆ ಅನಿಸಿದ್ದು ನಾವು ಒಂದೊಂದೇ ಸ್ವಲ್ಪ ಇಂಪ್ಲಿಮೆಂಟ್ ಆಗಬೇಕು, ಯಾವುದೇ ಕಾರಣಕ್ಕೂ ಮ್ಯಾಜಿಕ್ ಥರ ಏನೂ ಆಗಲ್ಲ ಅಂತ ನನಗೆ ಅಲ್ಲ ಅರ್ಥ ಆಯಿತು. ಅವಾಗ ಏನು ಮಾಡಿದೆ, ಆಲ್ಮೋಸ್ಟ್ 3 years ಅಷ್ಟೊತ್ತಿಗೆ ನನಗೆ ಬಾಳೆ ಇರ್ಬೋದು, ಆ ಬಾಳೆ ಜೊತೆ ನಮ್ಮ ತೋಟ ಆಗಿದ್ದ ಬದಲಾವಣೆ ನನಗೆ ಅರ್ಥ ಆಯಿತು. ಅವಾಗ ಅನಿಸಿದ್ದು ನನಗೆ ನಿಧಾನ ಆದ್ರೂ ನಾವು ಒಂದು ಕರೆಕ್ಟಾಗಿ ತಿಳ್ಕೊಂಡು ಮಾಡಿದ್ರೆ ಅದು ಪ್ರಾಫಿಟ್ ಬಂದೇ ಬರುತ್ತೆ ಅಂತ ಅನ್ನಿಸ್ತು. ಅಷ್ಟೊಳಗೆ ಏನಾಗಿತ್ತು, ಇನ್ನೇನು ಒಂದು 3 ವರ್ಷ ಆಯಿತು, ಏನು ಬರ್ತಾ ಇಲ್ಲ, ಏನು ಮಾಡಬೇಕು ಅನ್ನೋ ಜೊತೆಗೆ ಅವಾಗ ಆಲೋಚನೆ ಬಂದಾಗ ಕೋಳಿ ಒಂದು ಆಲೋಚನೆ ಬಂದಿತ್ತು ನನಗೆ. ಸೊ 2019 ಎಂಡಿಂಗಲ್ಲಿ ನಾನು ಕೋಳಿ ಸ್ಟಾರ್ಟ್ ಮಾಡಿದ್ದು ನಾನು. ಸೊ ಆ ಕೋಳಿ ಸ್ಟಾರ್ಟ್ ಮಾಡೋದ್ರ ಜೊತೆಗೆ ನನಗೆ ಕೋಳಿ ಒಂದೇ ಮಾಡ್ತಾಯಿದ್ದೀವಿ, ಬೇರೆದು ಯಾಕೆ ಮಾಡಬಾರ್ದು ಅಂತೇಳಿ ಕುರಿ ಸ್ಟಾರ್ಟ್ ಮಾಡಿದೆ, ಕುರಿ ಜೊತೆಗೆ ಯಾಕೆ ಬೇರೆದು ಮಾಡಬಾರ್ದು ಅಂತ ಮೀನು ಸ್ಟಾರ್ಟ್ ಮಾಡಿದೆ, ಮೀನು ಒಂದೇ ಯಾಕೆ ಅಂತ ಜೇನು ಸಾಕಾಣೆ, ಜೇನು ಒಂಥರ ಫ್ಯಾಷನೇಟ್ ಇತ್ತು, ಅದಕ್ಕೆ ಜೇನು ಸಾಕಾಣೆ ಮಾಡಿದೆ. ಅದ್ರ ಜೊತೆಗೆ ನಮ್ಮ ಮನೆ ಪರ್ಪಸ್ಗಾರ ಇರಲಿ ಅನ್ನೋ ಕಾರಣಕ್ಕೆ ಹಸುಗಳು ಸ್ಟಾರ್ಟ್ ಮಾಡಿದೆ. ಈ 5 ಒಂದು ಇನ್ ಡೆಪ್ತಾಗಿ ಹೇಳೋಕ್ಕೋದ್ರೆ ಒಂದೊಂದು ಉದ್ಯಮವಾಗಿ ಇವತ್ತು ನಾನು ಬೆಳೆಸ್ಕೊಂಡಿದ್ದೀನಿ, ಖಂಡಿತ ಇದೆ ಸರ್. ಸೊ ಹಂಗಾಗಿ ಕೋಳಿ, ಕುರಿ, ಜೇನು, ಮೀನು ಅದ್ರ ಬಗ್ಗೆ ಎಲ್ಲ ತೊಡಗಿಸ್ಕೊಂಡಾಗ ಏನಾಯಿತು, ಸ್ಟಾರ್ಟಿಂಗ್ ಒಂದು 2 ವರ್ಷ ನನಗೆ ಯಾವುದು ಈಸಿ ಅಂತ ಅನ್ನಿಸ್ಲಿಲ್ಲ. ಯಾಕೆ ಈಸಿ ಅನ್ನಿಸ್ಲಿಲ್ಲ ಅಂದರೆ, ಮೊದಲನೇದು ನಾನು ಅಬ್ಸರ್ವ್ ಮಾಡ್ದಂಗೆ ಇಷ್ಟು ವರ್ಷ, ಒಂದು 4 ವರ್ಷ ನನಗೆ ಅಗ್ರಿಕಲ್ಚರ್ ರಿಲೇಟೆಡ್ ಇರ್ಬೋದು, ಒಂದು 9-10 ವರ್ಷ ನನಗೆ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಲ್ಲಿ ನಾನು ವರ್ಕ್ ಮಾಡಿದ್ದ ನೇಚರು ಎಲ್ಲನೂ ಕಂಪೇರ್ ಮಾಡೋದು ನನಗನ್ಸಿದ್ದು ಮೊದಲನೇದಾಗಿ ನಾನು ಏನು ಮಾಡ್ತಿದ್ದೀವೋ ಆ ವಸ್ತು ವಿಷಯದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡೋದು, ಅದು ಮತ್ತು ಅದ್ರ ಜೊತೆಗೆ ಪ್ರಾಕ್ಟಿಕಲ್ಲಾಗೂ ಕೂಡ ಅದು ಮಾಡೋದ್ರ ಜೊತೆಗೆ ನಮ್ಗೆ ನಾಲೆಡ್ಜ್ ಇಂಪ್ರೂವ್ಮೆಂಟ್ ಆಗುತ್ತೆ. ಆವಾಗ ನಮಗೆ ಪ್ರಾಫಿಟನ್ನು ಹೆಜ್ಜೆಗೊಂದು ನಾವು ಇಡ್ತೀವಿ ಅಂತ. ಅನ್ನಾಲೆಡ್ಜು, ಅನ್ಸ್ಕಿಲ್ಡ್ ನಾವು ಹೋಗ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ಪ್ರಾಫಿಟ್ ತೆಗಿಯೋಕ್ಕಾಗಲ್ಲ. ಇದು ಮೊದಲನೇದು. ಇನ್ನು 2ನೇದು ಹೋಯಿತು ಅಂದರೆ, ನಾವು ಆ ಒಂದು ಇನ್ ಡೆಪ್ತಾಗಿ ನಾವು ಆ ಕಲ್ಚರ್ ಬಗ್ಗೆ ಹೋದಾಗ ಆ ಕಲ್ಚರಲ್ಲಿ ನಾವು ಏನು ಫಸ್ಟು ನಮ್ಗೆ ಅನ್ಸೋದು, ಆ ಒಂದು ತಳಿಗಳ ಬಗ್ಗೆ ವಿಶೇಷತೆ ತಿಳ್ಕೊಬೇಕು. ನಾವು ಯಾವ ತಳಿ ಇದೆ, ಯಾವ ತಳಿನ ಹೇಗೆ ಬೆಳೆಸಬೇಕು ಅಂತ ಸ್ವಲ್ಪ ಸೈಂಟಿಫಿಕ್ಕಾಗಿ ನಾವು ಅರ್ಥ ಮಾಡ್ಕೋಬೇಕು. ಅದ್ರ ಜೊತೆಗೆ ನೆಕ್ಸ್ಟ್ ಬರೋದು ನಮಗೆ ಆ ವಾಟರ್ ಮ್ಯಾನೇಜ್ಮೆಂಟು, ಡಿಸೀಸ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ಸೊ ಅದನ್ನು ಕಂಟಿನ್ಯೂಸ್ ಆಗಿ ನಾವು ತಿಳ್ಕೋಬೇಕು. ನಮ್ಗೆ ವಾಟರ್ ಮ್ಯಾನೇಜ್ಮೆಂಟು, ಡಿಸೀಸ್ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ. ಅದಾದ ಇನ್ನೊಂದು ಫುಡ್ ಮ್ಯಾನೇಜ್ಮೆಂಟು, ಇಟ್ ಮೀನ್ಸ್ FCR ಅಂತ ಬರುತ್ತೆ, ಅದರಲ್ಲಿ ಅದನ್ನೆಲ್ಲ ನಾವು ನೀಟಾಗಿ ಸ್ಟಡಿ ಮಾಡಬೇಕು. ಇದೆಲ್ಲ ಆದಮೇಲೆ ಲಾಸ್ಟಿಗೆ ಬರೋದೆ ಮಾರ್ಕೆಟಿಂಗ್ ಅನಾಲಿಸಿಸ್. ಸೊ ಈ ಮಾರ್ಕೆಟ್ ಅನಾಲಿಸಿಸ್ನೂ ಇಲ್ಲ ಅಂದ್ರೂ ಪ್ರಾಫಿಟ್ ಬರಲ್ಲ. ಈಗೇನು ಹೇಳೋದನ್ನಲ್ಲ ನಾನು, ಈ 5 ಪಾಯಿಂಟ್ಗಳು ತುಂಬ ಇಂಪಾರ್ಟೆಂಟ್ ನಮಗೆ. ಒಂದು, ಆ ತಳಿಯ ವಿಶೇಷತೆ ಬಗ್ಗೆ ನಾವು ಪೂರ್ತಿಯಾಗಿ ಇನ್ನೊಂದು ಡೌಟ್ಸ್ ತಿಳ್ಕೊಳ್ಳೋದು. ಅದಾದಮೇಲೆ ಫೀಡ್ ಮ್ಯಾನೇಜ್ಮೆಂಟು, ಡಿಸೀಸ್ ಮ್ಯಾನೇಜ್ಮೆಂಟು, ವಾಟರ್ ಮ್ಯಾನೇಜ್ಮೆಂಟು, ಅದಾದಮೇಲೆ ಮಾರ್ಕೆಟಿಂಗ್ ಅನಾಲಿಸಿಸು. ಈ 5 ಯಾವತ್ತೂ ನಮಗೆ ಅರ್ಥ ಆಗುತ್ತೆ. ಇಟ್ ಮೀನ್ಸ್ ಕೆಲವರಿಗೆ ಬರೀ 3 ತಿಂಗಳಿಗೆ ಆಗ್ಬೋದು, ಕೆಲವರಿಗೆ 3 ವರ್ಷ ಆದ್ರೂ ಆಗದಲೇ ಇರ್ಬೋದು. ಸೊ ಈ ರೀತಿಯಲ್ಲಿ ಇದನ್ನು ಅರ್ಥ ಮಾಡಿಕೊಂಡ್ರೆ 100% ಪ್ರತಿಯೊಬ್ಬ ರೈತರು ಕೂಡ ಪ್ರಾಫಿಟ್ ಮಾಡೇ ಮಾಡ್ತಾರೆ. ಎಷ್ಟೋ ಜನ ನನಗೆ ಕೇಳ್ತಾರೆ, ನನ್ನ ಕೆಲವೊಂದು ವೀಡಿಯೋಸ್ಗಳು ನೋಡಿ, ಸರ್ ಸುಮ್ಮನೆ ಹೇಳ್ತೀರಾ ಅನ್ಸುತ್ತೆ, 50,000 ಲಕ್ಷ ದುಡಿಯೋಕ್ಕಾಗುತ್ತಾ ಅಂತ ಹೇಳ್ತಾರೆ. ಖಂಡಿತ ನಾನು ಚಾಲೆಂಜ್ ಬೇಕಾದ್ರೆ ಅಕ್ಸೆಪ್ಟ್ ಮಾಡ್ಕೊತೀನಿ. ನಾನು ಹೇಳಿದ ಥರ ನೀವು ಮಾಡಿ, 1 year ನನ್ನ ಜೊತೆಗಿರಿ, ನನ್ನ ಜೊತೆಗೆ ಇಟ್ ಮೀನ್ಸ್ ನಾನು ಹೆಂಗೆ ಹೇಳ್ತೀನಿ ನಾನು ಫಾಲೋ ಅಪ್ ಮಾಡಿ. ಅದಾದಮೇಲೂ ಕೂಡ 1 ಲಕ್ಷ ನೀವು ತೆಗಿಲಿಲ್ಲ ಅಂದರೆ ನಾನು ಬೇಕಾದ್ರೆ ಅದನ್ನು ಕಟ್ಕೊಡ್ತೀನಿ, ನಾವು ಅಷ್ಟು ಧೈರ್ಯವಾಗಿ ಹೇಳ್ತೀನಿ ನಾನು. ಅಂದರೆ ಇಟ್ ಮೀನ್ಸ್ ನಾವು ಅದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಖಂಡಿತ ಮಾಡ್ಬೋದು, ಅದರಲ್ಲಿ 2 ಮಾತೇ ಇಲ್ಲ. ಏನಾಗುತ್ತೆ ಅಂದರೆ, ನಮ್ಮ ಈ ಒಂದು ಕೆಲಸ ಇರ್ಬೋದು, ಅದ್ರ ಜೊತೆಗೆ ಏನೇ ಒಂದು ನಾವು ಒಂದು ಕಾಯಕ ಅಂತ ಬಂದರೆ ಯಾವತ್ತು ನಾವು ನಿಷ್ಠೆಯಿಂದ ಕೆಲಸ ಮಾಡ್ತೀವಲ್ವ, ಅವತ್ತು 100% ಪ್ರಾಫಿಟ್ ಬಂದೇ ಬರುತ್ತೆ ಅನ್ನೋದು ನನ್ನ ನಂಬಿಕೆ ಇರೋದು. ಈ ನಿಟ್ಟಲ್ಲಿ ನಾನು ಸ್ಟಾರ್ಟ್ ಮಾಡಿದ್ರಲ್ಲಿ ಏನಾಯಿತು, ಆ ಒಂದು 2-3 ವರ್ಷ ಇದನ್ನು ಅರ್ಥ ಮಾಡ್ಕೊಳಕ್ಕೆ ಬೇಕಾಯಿತು. ನಾನು ಫಸ್ಟ್ ಏನು ಮಾಡಿದೆ, ಈಗೇನೋ ಒಂದು 50,000 ಹಾಕ್ಬಿಟ್ಟಿದ್ದೀವಿ, ಕೋಳಿ 1,000 ಬಿಟ್ಟಿದ್ದೆ, 1,000 ಕೋಳಿ ಬಿಟ್ಟರೆ ನನಗೇನು 1 ಲಕ್ಷ ಬರುತ್ತಾ, ಈ ಥರ ನಾನು ಥಿಂಕ್ ಮಾಡ್ತಾಯಿದ್ದು. ಅದೆಲ್ಲ ನನಗೆ ಅರ್ಥ ಆಗಿದ್ದೆ ಯಾವಾಗ ಅಂದರೆ, ಬರೀ ದುಡ್ಡೊಂದೇ ಅಲ್ಲ, ನಾವು ಯಾವುದನ್ನೇ ಆಯಿತು ನಾವು ನಿಷ್ಠೆಯಿಂದ, ಪ್ರೀತಿಯಿಂದ ಎಲ್ಲನೂ ಬೆಳೆಸಬೇಕು ಅಂತ. ಪ್ರತಿಯೊಂದು ಅಷ್ಟೇ, ನಮ್ಮ ಪರಿಸರದಲ್ಲಿ ಎಲ್ಲನೂ ತುಂಬಿರೋದು ಜೀವಿಯಿಂದ. ಜೀವ ಇಲ್ದಲೇ ಏನೂ ಇಲ್ಲ. ನಮ್ಮ ಗಾಳಿ ಇರ್ಬೋದು, ಬಿಸಿಲಿರ್ಬೋದು, ಮತ್ತು ಭೂಮಿ ಇರ್ಬೋದು, ಪ್ರತಿಯೊಂದು ಎಲ್ಲನೂ ಇರೋದೇ ನಮ್ಮ ಜೀವಿಯಿಂದ. ಸೊ ಹಾಗಾಗಿ ಅದನ್ನು ನಾವು ಪ್ರೀತಿಸಬೇಕು, ಅದನ್ನು ನಾವು ಗೌರವಿಸಬೇಕು. ನಾವು ಅದನ್ನು ಸುಮ್ಮನೆ ಅದಕ್ಕೆ ತೊಂದರೆ ಕೊಡೋಕೆ ಹೋಗಬಾರ್ದು. ನಾವು ಇದೆಲ್ಲನೂ ನಾವು ನೀಟಾಗಿ ಮಾಡಿದ್ರೆ 100% ಪ್ರಾಫಿಟ್ ಬಂದೇ ಬರುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಸ್ಟಾರ್ಟಿಂಗ್ ಏನಾಯಿತು ಅಂದರೆ ಸರ್, ಅದೊಂದು ಚಿಕ್ಕದು ಹೇಳ್ಬಿಡ್ತೀನಿ.